ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ. ಸೊ ಇವತ್ತಿನ ಸೆಷನಲ್ಲಿ ಮತ್ತೆ ಏನು ಮಾಡ್ತಿದ್ವಿ ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ದು ಮತ್ತೆ 10 ಕ್ವಶನ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಗುತ್ತಿಗೆದಾರರೊಬ್ಬರು 6 ತಿಂಗಳ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದರು. ಇದಕ್ಕಾಗಿ ಅವರು 120 ಜನರನ್ನು ನೇಮಿಸಿದರು. ಕೆಲವು ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ 4 ತಿಂಗಳುಗಳಲ್ಲಿ ಕೆಲಸವನ್ನು ಮುಗಿಸಲು ಅವರಿಗೆ ಹೇಳಲಾಯಿತು. ಅವರು ಎಷ್ಟು ಜನರನ್ನು ಹೆಚ್ಚಾಗಿ ಸೇರಿಸಿಕೊಂಡರು? ಸೊ ನೋಡ್ರಿ, ಒಬ್ಬರು ಗುತ್ತಿಗೆದಾರ ಏನು ಮಾಡ್ತಾರಪ್ಪ ಅಂದರೆ, ಒಂದು ಕೆಲಸ ನೀಡಿದ್ದಾರೆ, ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ಬೇಕಂತಿರುತ್ತೆ? 6 ತಿಂಗಳಲ್ಲಿ ಮುಗಿಸ್ಬೇಕಂತಿರುತ್ತೆ. ಅದಕ್ಕೆ ಅವ್ರು ಎಷ್ಟು ಜನ ನೇಮಿಸಿರ್ತಾರೆ ಅಂದರೆ, 120 ಜನರನ್ನ ನೇಮಕ ಮಾಡಿರ್ತಾರೆ. ಬಟ್ ಕೆಲವೊಂದಿಷ್ಟು ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಆ ಕೆಲಸನ 6 ತಿಂಗಳಲ್ಲಿ ಮುಗಿಸಂಗಿಲ್ಲ, ನೀವು 4 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಎಷ್ಟು ಹೆಚ್ಚು ಕೆಲಸಗಾರನ ಅವರು ನೇಮಕ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಪ್ರಾಬ್ಲಮ್ ತುಂಬ ಸಿಂಪಲ್ ಇದೆ. ನಾವಿಲ್ಲಿ ಏನು ಕಂಡುಹಿಡಿಬೇಕಪ್ಪ ಅಂದರೆ, ಒಟ್ಟು ಕೆಲಸ ಎಷ್ಟು ಕೆಲಸ ಆಗುತ್ತೆ ಅಂತ. ಸೊ ಒಟ್ಟು ಕೆಲಸ ಹೆಂಗೆ ಕಂಡುಹಿಡಿತೀರ ಅಂದರೆ, ಎಷ್ಟು ಜನರಿದ್ದಾರೆ, ಜನರು ಇಂಟು ದಿನಗಳು. ಸೊ ನೋಡ್ರಿ, ಜನರು ಇಂಟು ದಿನಗಳು ಇಂಟು ಮಾಡಿದ್ರೆ ನಮಗೆ ಒಟ್ಟು ಎಷ್ಟು ಕೆಲಸ ಇದೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಕೇಸಲ್ಲಿ ನೋಡ್ರಿ, ಅವರು ಎಷ್ಟು ತಿಂಗಳು ಅಂತ ಹೇಳಿದರು, 4 ತಿಂಗಳು ಅಂತ ಹೇಳಿದರು, ಸಾರಿ 6 ತಿಂಗಳು ಅಂತ ಹೇಳಿದರು. ಎಷ್ಟು ಜನರಿದ್ದರು? 120 ಜನರಿದ್ದರು. ಹಾಗಾಗಿ ಜನರು ಎಷ್ಟಾಗ್ತಾರಪ್ಪ ಒಂದನೇ ಕೇಸಲ್ಲಿ? 120 ಆಗ್ತಾರೆ. ದಿನಗಳನ್ನು ನಾನೇನು ಮಾಡಿದ್ದೀನಿ ಅಂದರೆ, ತಿಂಗಳುಗಳಲ್ಲೇ ತೊಗೋತೀನಿ, ಯಾಕಂದರೆ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಎಷ್ಟು ತಿಂಗಳು ಹೇಳಿದರು ಅವರು? 6 ತಿಂಗಳುಗಳನ್ನು ಹೇಳಿದರು. ಸೊ ನೋಡ್ರಿ, ಜನರು ಇಂಟು ದಿನಗಳು ಅಥವಾ ತಿಂಗಳುಗಳು. ಸೊ ಇದು ಫಸ್ಟ್ ಕೇಸು. ಸೆಕೆಂಡ್ ಕೇಸಲ್ಲಿ ಏನಾಗುತ್ತಂದರೆ, ಇಲ್ಲಿ ಒಟ್ಟು ಕೆಲಸ ಏನಾಗುತ್ತಪ್ಪ ಅಂದರೆ, ಜನರು ಇಂಟು ತಿಂಗಳುಗಳು ಆಗುತ್ತೆ. ಬಟ್ ನಮಗೇನಂದರೆ, ಜನರು ಗೊತ್ತಿಲ್ಲ, ಅದಕ್ಕಾಗಿ ಜನರನ್ನ ಏನಂತ ಹೇಳ್ತೀನಿ, ಎಕ್ಸ್ ಅಂತ ಹೇಳ್ತೀನಿ. ತಿಂಗಳು ಗೊತ್ತಿದೆ, ಎಷ್ಟು ತಿಂಗಳು ಅಂತ ಹೇಳಿದ್ದಾರೆ? 4 ತಿಂಗಳು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಎಕ್ಸ್ ಇಂಟು 4 = 120 × 6 ಆಯಿತು. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ? ಎಕ್ಸ್ ಈಕ್ವಲ್ ಟು 120 × 6 / 4 ಆಗುತ್ತೆ. ಸೊ ನೋಡ್ರಿ, 4 × 1 = 4 / 3 ಸೊ 30. 36 × 3 = 18 ಹಾಗಾಗಿ 36 × 180. ಸೊ ಟೋಟಲ್ ಎಷ್ಟು ಜನರು ಬೇಕಾಗ್ತಾರೆ ಅಂದರೆ, 180 ಜನರು ಬೇಕಾಗ್ತಾರೆ. ಬಟ್ ಆಪ್ಷನಲ್ಲಿ 180 ಇಲ್ಲ, ಹಾಗಾಗಿ ಆನ್ಸರ್ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ ನೋಡ್ರಿ, ಅವರು ಎಷ್ಟು ಜನರನ್ನು ಹೆಚ್ಚಾಗಿ ಕೆಲಸಕ್ಕೆ ನೇಮಿಸ್ಕೋತಾರೆ. ಸೊ ಇದಕ್ಕಿಂತ ಜಾಸ್ತಿ ಎಷ್ಟು ಜನರನ್ನ ತೆಗೆದುಕೋತಾರೆ ಅಂತ ಹೇಳಿದ್ದಾರೆ. ಆಲ್ರೆಡಿ ನಮ್ಮ ಹತ್ರ 120 ಜನ ಇದ್ದಾರೆ. ಸೊ ನಾವು ಎಷ್ಟು ಇನ್ನೂ ಜಾಸ್ತಿ ನೇಮಕ ಮಾಡ್ಕೋಬೇಕು? ಆಗ ನಮ್ಮದು ನೇಮಕಾತಿ ಎಷ್ಟಾಗುತ್ತಪ್ಪ ಅಂದರೆ, 180 ಆಗುತ್ತಂದರೆ 60 ಜನರನ್ನು ನಾವು ಜಾಸ್ತಿ ನೇಮಕಾತಿ ಮಾಡಬೇಕು. ಅವಾಗೇನಾಗುತ್ತಂದರೆ, 180 ಜನ ಆಗ್ತಾರೆ. ಸೊ 120 ಜನ ಇದ್ದಾರೆ, ಅದಕ್ಕೆ 60 ಜನ ಜಾಸ್ತಿ ಸೇರಿಸ್ಕೊಂಡ್ರೆ 180 ಆಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತಂದರೆ, ಆಪ್ಷನ್ ನಂಬರ್ 1, 60 ಜನರು ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ನಿಮಗೆ ಕ್ವಶನ್ ಅರ್ಥ ಆಯ್ತಲ್ಲ, ಈ ಥರದ ಕ್ವಶನ್ ಕೊಟ್ಟಾಗ ಏನು ಮಾಡ್ಬೇಕಂದ್ರೆ, ನೀವು ಫಸ್ಟು ಒಟ್ಟು ಕೆಲಸನ ಕಂಡುಹಿಡಿಬೇಕು. ಕೆಲಸ ಕಂಡುಹಿಡಿದು ನೀವು ಕಂಪ್ಯಾರಿಸನ್ ಮಾಡಿದರೆ ಸಾಕು, ನಿಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 3, 4, A, B, 10 ಇವುಗಳ ಸರಾಸರಿ 6. 5 ಅಂಕಿ ಕೊಟ್ಟಿದ್ದಾರೆ. ಯಾವ್ಯಾವಪ್ಪ ಅಂದರೆ, 3, 4, A, B ಮತ್ತು 10 ಇವುಗಳ ಸರಾಸರಿ ಎಷ್ಟು ಅಂತ ಹೇಳಿದ್ದಾರೆ? 6 ಅಂತ ಹೇಳಿದ್ದಾರೆ. ಮತ್ತು ಮಧ್ಯಮ 5. ಮಧ್ಯ ಬರುವಂಥ ಅಂಕಿ ಎಷ್ಟು ಅಂತ ಹೇಳಿದ್ದಾರೆ? 5 ಅಂತ ಹೇಳಿದ್ದಾರೆ. ಮತ್ತು B is > A, B A ಕ್ಕಿಂತ ಜಾಸ್ತಿ ಆಗಿದೆ. ಹಾಗಿದ್ದರೆ ಆಗ A ಮತ್ತು B ಗಳ ಮೌಲ್ಯ ಕ್ರಮವಾಗಿ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಫಸ್ಟ್ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 5 ಅಂಕಿಗಳನ್ನು ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ, 3, 4, A, B ಮತ್ತು 10 ಇವುಗಳ ಸರಾಸರಿ ಎಷ್ಟು ಅಂತ ಹೇಳಿದ್ದಾರೆ? ಸರಾಸರಿ 6 ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇವುಗಳ ಸರಾಸರಿ 6, ಅದರಲ್ಲಿ ಮಧ್ಯಮ, ಇದರಲ್ಲಿ ನಡ್ಬರ್ಕಿಂದ ಯಾವುದಪ್ಪ ಮಧ್ಯಗಿರೋದು? ಯಾವುದು? A. ಹಾಗಾಗಿ ಮಧ್ಯಮ ಎಷ್ಟಾಗುತ್ತೆ? 5 ಅಂತ ಹೇಳಿದ್ದಾರೆ. ಸೊ ಮಧ್ಯಮ 5 ಮತ್ತು B is > A. ಬಿ ಏನಿದೆಯಲ್ಲಪ್ಪ, A ಕ್ಕಿಂತ ದೊಡ್ಡದಾಗಿದೆ. ಹಾಗಾದರೆ A ಮತ್ತು B ಗಳ ಮೌಲ್ಯ ಕ್ರಮವಾಗಿ ಅಂತ ಕೇಳಿದ್ದಾರೆ. ಸೊ B A ಕ್ಕಿಂತ ಜಾಸ್ತಿ ಇರಬೇಕು, ಅಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ನಮ್ಗೆ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ, ಮಧ್ಯಮ 5 ಅಂತ. ಸೊ ನಾವೇನು ಮಾಡೋಣ, ಅಸ್ಯೂಮ್ ಮಾಡೋಣ, A ನ ಮಧ್ಯಮ ಅಂತ ಇಟ್ಕೊಳ್ಳೋಣ, 5 ಅಂತ ಇಟ್ಕೊಳ್ಳೋಣ. ಸೊ ನಮಗೀಗ 4 ವ್ಯಾಲ್ಯೂ ಸಿಕ್ತು, 3, 4, 5, B, 10. ನಮಗೆ ಏನಂದರೆ, ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಬಿ ವ್ಯಾಲ್ಯೂ ಯಾವ ಥರ ಕಂಡುಹಿಡಿತೀರಾ? ಸರಾಸರಿ ಮೂಲಕ ಕಂಡುಹಿಡಿತೀರಾ. ಸರಾಸರಿ ಅಂದರೆ ಏನಪ್ಪ? ಸರಾಸರಿ ಈಸ್ ಈಕ್ವಲ್ ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆಗಳು. ಸೊ ನೋಡ್ರಿ, ಇಲ್ಲಿ ಸರಾಸರಿ ಎಷ್ಟಿದೆ ಅಂತ ಗೊತ್ತಿದೆ. ಎಷ್ಟಿದೆಯಪ್ಪ ಸರಾಸರಿ? ಇಲ್ಲಿ 6 ಸರಾಸರಿ ಇದೆ. ಅದೇ ಥರನಾಗಿ ಸಂಖ್ಯೆಗಳ ಮೊತ್ತ ನಾವು ಕಂಡುಹಿಡಿಬೇಕು. ಸಂಖ್ಯೆಗಳ ಮೊತ್ತ ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಬಟ್ ಸಂಖ್ಯೆಗಳು ಎಷ್ಟು ಅಂತ ಗೊತ್ತಿದೆ. ಎಷ್ಟು ಸಂಖ್ಯೆಗಳಿದ್ದಾವೆ ಇಲ್ಲಿ? 1, 2, 3, 4, 5 ಸಂಖ್ಯೆಗಳಿದೆ ಟೋಟಲಾಗಿ. ಹಾಗಾಗಿ
ಸಂಖ್ಯೆಗಳ ಮೊತ್ತ ಮೇಲೆ ಹಾಗೆ ಇರ್ತದೆ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 5 ಸೊ ಇವಾಗ ಸಂಖ್ಯೆಗಳ ಮೊತ್ತ ಏನಾಗುತ್ತಪ್ಪ 5 ಇಂಟು 6 ಅಥವಾ 6 ಇಂಟು 5 30 ಆಗುತ್ತೆ ಸೊ ನೋಡಿ 3 4 5 ಬಿ ಮತ್ತೆ 10 ರದು ಒಟ್ಟು ಮೊತ್ತ ಎಷ್ಟು ಆಗುತ್ತೆ ಅಂದ್ರೆ 30 ಆಗುತ್ತೆ ಸೊ ನಮಗೆ ಈಗ ಏನು ಕಂಡುಹಿಡಿಬೇಕಂದ್ರೆ ಬಿ ಕಂಡುಹಿಡಿಬೇಕು ಬಿ ಯಾವ ತರ ಕಂಡುಹಿಡಿತೀರಾ ಇವನ್ನೆಲ್ಲ ಆಡ್ ಮಾಡ್ಕೊರಿ 3 ಪ್ಲಸ್ 4 7 7 ಪ್ಲಸ್ 5 12 12 ಪ್ಲಸ್ 10 22 22 ಪ್ಲಸ್ ಬಿ ಈಕ್ವಲ್ ಟು ಎಷ್ಟಾಗುತ್ತಪ್ಪ 22 ಪ್ಲಸ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 30 ಆಗುತ್ತೆ ಬಿ ಈಕ್ವಲ್ ಟು ಏನಾಗುತ್ತೆ 30 ಮೈನಸ್ 22 30 ಮೈನಸ್ 22 ಮಾಡಿದ್ರೆ 8 ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ 8 ಆಗುತ್ತೆ ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ನೋಡ್ರಿ ಬಿ ಈಸ್ ಗ್ರೇಟರ್ ದನ್ ಎ ಅಂದ್ರೆ ಬಿ ಎ ಕ್ಕಿಂತ ದೊಡ್ಡದಾಗಿರಬೇಕು ನಾವು ಮೊದಲೇ ಏನು ಮಾಡಿಬಿಟ್ಟಿದ್ವಿ ಅಂದ್ರೆ ಏನ 5 ಅಂತ ಅಸ್ಯೂಮ್ ಮಾಡಿದ್ವಿ ಹಾಗಾಗಿ ಬಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ 8 ಆಗುತ್ತೆ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಅಂದ್ರೆ 5 ಮತ್ತೆ 8 ಅಂತ ಆಗುತ್ತೆ ಸೋ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ ಈ ಕೆಳಗಿನ ಸರಣಿಯಲ್ಲಿ ಅನುಕ್ರಮದ ನಂತರದ ಸಂಖ್ಯೆಯು ತಪ್ಪಾಗಿದೆ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೋ ನೋಡ್ರಿ ಇಲ್ಲೊಂದು ಸರಣಿ ಕೊಟ್ಟಿದ್ದಾರೆ ಸರಣಿಯಲ್ಲಿ ಒಂದಿಷ್ಟು ಸರಣಿ ಬಿಟ್ಟು ಸಂಖ್ಯೆಗಳು ಚೇಂಜ್ ಇದ್ದಾವೆ ಹಾಗಾದ್ರೆ ಸರಣಿ ಯಾವುದು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇದು ನೋಡಿದ ತಕ್ಷಣ ಗಾಬರಿ ಆಗಿಬಿಡುತ್ತೆ ಏನಪ್ಪ ಇಷ್ಟು ದೊಡ್ಡ ಅಂಕಿ ಕೊಟ್ಟಿದ್ದಾರೆ ಯಾವ ಥರ ಸರಣಿ ಕಂಡುಹಿಡಿಬೇಕಂತ ಸೊ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಸರಣಿ ತುಂಬ ಈಸಿಯಾಗಿದೆ ನೀವು ಜಸ್ಟ್ ಒಂದ್ಸರಿ ಗ್ಲ್ಯಾನ್ಸ್ ಮಾಡಿರಿ ಅಂದರೆ ಒಂದ್ಸರಿ ನೋಡ್ರಿ ಏನಿದೆ ಅಂತೇಳಿ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನು ಮಾಡಿದ್ದಾರೆ 1 ಆಮೇಲೆ 2 ಸೊನ್ನೆ ಆಮೇಲೆ 3 1 2 3 4 4 ಸೊನ್ನೆ ಆಮೇಲೆ 5 ಸೊ ಈ ಥರ ಸೀಸೆ ಒಂದು ನಂಬರು ಅದಾದಮೇಲೆ ಅದ್ರ ನೆಕ್ಸ್ಟ್ ಬರುವಂಥ ನಂಬರ್ದು ಜೀರೋಸು ಆಮೇಲೆ ಇನ್ನೊಂದು ನಂಬರು ಅದಾದಮೇಲೆ ಅದ್ರ ನೆಕ್ಸ್ಟ್ ಬರುವಂಥ ನಂಬರ್ ಸೊನ್ನೆಸು ಆಮೇಲೆ ನೆಕ್ಸ್ಟ್ ನಂಬರು ಈ ಥರ ಮಾಡಿದ್ದಾರೆ ಇಲ್ಲಿ ನೋಡ್ರಿ 2 2 ಆದಮೇಲೆ ಎಷ್ಟು ಸೊನ್ನೆ ಇದೆಯಪ್ಪ 1 2 3 ಸೊ 2 ಆದಮೇಲೆ 3 ಸೊನ್ನೆ 4 4 ಆದಮೇಲೆ 1 2 4 5 ಸೊ 4 ಆದಮೇಲೆ ಎಷ್ಟು ಸೊನ್ನೆ ಇದೆಯಪ್ಪ 5 ಸೊ ಫಸ್ಟು 2 ನಂಬರು 2 ಆದಮೇಲೆ 3 ಬರಬೇಕು 3 ಬದಲಿ ಏನು ಬರೆದಿದ್ದಾರೆ 3 ಸೊನ್ನೆ ಬರೆದಿದ್ದಾರೆ ಆಮೇಲೆ 4 ಇದೆ 4 ಆದಮೇಲೆ ಏನು ಬರೆದಿದ್ದಾರೆ 5 ಸೊನ್ನೆ ಬರೆದಿದ್ದಾರೆ ಹಾಗಾಗಿ ಫಸ್ಟು ನಂಬರು ನಂಬರ್ ಆದಮೇಲೆ ಮುಂದಿನ ನಂಬರ್ ಬರುವಷ್ಟು ಸೊನ್ನೆ ಈ ಥರ ಸೀರೀಸ್ ಕಂಟಿನ್ಯೂ ಆಗಿದೆ ಸೀರೀಸ್ ಯಾವ ಥರ ಇದೆ ಅಂದರೆ ಸಂಖ್ಯೆ ಸಂಖ್ಯೆ ಆದಮೇಲೆ ನೆಕ್ಸ್ಟ್ ಎಷ್ಟು ಬರಬೇಕಂದ್ರೆ ಸಂಖ್ಯೆಯ ಪ್ರಮಾಣದ ಸಂಖ್ಯೆಯ ಪ್ರಮಾಣದ ಶೂನ್ಯಗಳು ಸೊ ಸಂಖ್ಯೆ ಪ್ರಮಾಣದ ಶೂನ್ಯಗಳು ಇರಬೇಕು ಸೊ ನೋಡಿರಿ 2 3 4 5 ನೆಕ್ಸ್ಟ್ ನೋಡಿರಿ 3 1 2 3 ಸೊ 3 3 ಇದೆ 3 ಆದಮೇಲೆ ಏನು ಬರಬೇಕಿತ್ತಪ್ಪ 4 ಬರಬೇಕಿತ್ತು ಬಟ್ ಎಷ್ಟು ಇದೆ ಇಲ್ಲಿ 3 ಇದೆ ಹಾಗಾಗಿ ತಪ್ಪಾಗುತ್ತೆ 4 4 ಆದಮೇಲೆ ಎಷ್ಟು ಬರಬೇಕಿತ್ತು 5 ಬರಬೇಕಿತ್ತು ಇಲ್ಲ ಎಷ್ಟಿದೆ 1 2 3 ಬರೀ 3 ಇದೆ ಹಾಗಾಗಿ ಈ ಆನ್ಸರ್ ತಪ್ಪಾಗುತ್ತೆ ಸೊ ಇದೇ ಸೀರೀಸ್ ನೆಕ್ಸ್ಟ್ ಬರುತ್ತಾ ನೋಡಿರಿ 4 4 ಆದಮೇಲೆ ಎಷ್ಟು ಬರಬೇಕಪ್ಪ 5 ಬರಬೇಕು 1 2 3 4 5 ಸೊ ನೋಡಿರಿ 4 ಆದಮೇಲೆ 5 ಬಂದಿದೆ 5 ಸೊನ್ನೆ ಇದೆ ನೆಕ್ಸ್ಟ್ 6 6 ಆದಮೇಲೆ ಎಷ್ಟು ಸೊನ್ನೆ ಇರಬೇಕಪ್ಪ 7 ಸೊನ್ನೆಗಳು ಇರಬೇಕು ಸೊ 7 ಸೊನ್ನೆಗಳಿದೆಯಾ 1 2 3 4 5 6 7 ಸೊ ನೋಡಿರಿ 4 ಆದಮೇಲೆ 5 ಸೊನ್ನೆ ಆಮೇಲೆ 6 6 ಆದಮೇಲೆ 7 ಸೊನ್ನೆ ಆಮೇಲೆ 8 ಇದು ಸೀರೀಸ್ ಫಾಲೋ ಆಗಿದೆ ಇದು ಸೀರೀಸ್ ಫಾಲೋ ಆಗಿದೆ ಇದು ಸೀರೀಸ್ ಫಾಲೋ ಆಗಿದೆ ಸೀರೀಸ್ ತಪ್ಪಾಗಿದೆ ಯಾವುದರಲ್ಲಿ ಅಂದರೆ 3 3 0 4 3 0 6 ಇದರಲ್ಲಿ ಸೀರೀಸ್ ತಪ್ಪಿದೆ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಆಪ್ಷನ್ ನಂಬರ್ 3 3 3 0 4 3 0 6 ಸೊ ಇದು ಏನಂದರೆ ಗುಂಪಿಗೆ ಸೇರಿದ ಪದ ಆಗ್ತದೆ ಸೊ ನೋಡಿರಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಜಸ್ಟ್ ನೀವು ಒಂದ್ಸರಿ ಈ ಥರ ಕ್ವಶನ್ ಕೊಟ್ಟಾಗ ನೋಡಿರಿ ಏನು ಟ್ರಿಕ್ ಯೂಸ್ ಮಾಡಿದ್ದಾರೆ ಅಂತ ಸೊ ಆ ಟ್ರಿಕ್ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ ಈ ಕೆಳಗಿನ ಸರಣಿಯಲ್ಲಿ ಮುಂದಿನ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ನಿಮಗೆ ಒಂದು ಸರಣಿ ಕೊಟ್ಟಿದ್ದಾರೆ ಅದರೊಳಗೆ ಮುಂದಿನ ಪದ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಸರಣಿ ಏನಿದೆ ಅಂದರೆ 12 ಬಿ 2 ಪಿ 14 ಸಿ 4 ಒ ಸೊನ್ನೆ ಅಲ್ಲ ಇದು ಓ ಆಮೇಲೆ 16 ಡಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದರೆ 2018 ಪೇಪರಲ್ಲಿ ಸರಣಿನ ಮಿಕ್ಸಪ್ ಮಾಡಿದ್ದಾರೆ ಅಂದರೆ ಒಂದೇ ಸರಣಿ ಕೊಟ್ಟಿಲ್ಲ ಫಸ್ಟ್ ನಂಬರ್ದು ಒಂದು ಸರಣಿ ಸೆಕೆಂಡ್ ನಂಬರ್ದು ಒಂದು ಸರಣಿ ಈ ಥರ ಕೊಟ್ಟಿದ್ದಾರೆ ಹಾಗಾಗಿ ನಾವೇನು ಮಾಡೋಣ ಅಂದರೆ ಫಸ್ಟು ಫಸ್ಟ್ ನಂಬರ್ ಸರಣಿ ಕಂಡಿಟ್ಕೊಳ್ಳೋಣ ಆಮೇಲೆ ಸೆಕೆಂಡ್ ನಂಬರ್ ಸರಣಿನ ಕಂಡಿಟ್ಕೊಳ್ಳೋಣ ಫಸ್ಟ್ ನೋಡಿರಿ 12 14 ಆಮೇಲೆ 16 ಅಂದರೆ ಸಂಖ್ಯೆ ಪ್ರತಿಯಲ್ಲಿ ಎಷ್ಟು ಜಾಸ್ತಿ ಆಗಿದೆ ಪ್ಲಸ್ 2 ಜಾಸ್ತಿ ಆಗ್ತಾ ಹೋಗಿದೆ ಸೊ ಸಂಖ್ಯೆ ಎಷ್ಟು ಜಾಸ್ತಿ ಹಾಕ್ಕೊಂಡು ಹೋಗಿದೆಯಪ್ಪ ಪ್ಲಸ್ 2 ಜಾಸ್ತಿ ಆಗಿದೆ ಅದೇ ಥರನಾಗಿ ಇಲ್ಲಿ ಬಿ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಡಿ ಆಗಿದೆ ಸೊ ಆಲ್ಫಾಬೆಟ್ಸ್ ಎಷ್ಟು ಜಾಸ್ತಿ ಆಗಿದೆ ಆಲ್ಫಾಬೆಟ್ಸು 1 ಜಾಸ್ತಿ ಆಗ್ತಾ ಹೋಗಿದೆ ಸೊ ಇದು ಒಂದು ಸರಣಿ ಆಯಿತು ಇನ್ನೊಂದು ಸರಣಿ ಏನಿದೆ ನೋಡಿರಿ 2 ಪಿ 4 ಡಿ ಸೊ ಇಲ್ಲಿ ಕೂಡ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಸಂಖ್ಯೆ 2 ಜಾಸ್ತಿ ಆಗ್ತಾ
ಹೋಗಿದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪಿ ಇದೆ, ಇಲ್ಲಿ ಓ ಇದೆ. ಸೊ ಪಿ ಎಷ್ಟಪ್ಪ, 16, ಓ 15. ಅಂದರೆ ಇದು ರಿವರ್ಸ್ ಆರ್ಡಲ್ಲಿ ಬರ್ತಿದೆ. ನಾವೇನಂತಿದ್ವಿ, ಎಮ್ ಎನ್ ಓ ಪಿ. ಸೊ ಎಮ್ ಎನ್ ಓ ಆದಮೇಲೆ ಪಿ ಬರ್ತಿತ್ತು. ಇಲ್ಲೇನು ಬರ್ತಿದೆ ಅಂದರೆ ಪಿ ಆದಮೇಲೆ ಓ ಬರ್ತಿದೆ. ಹಾಗಾಗಿ ಇದು ರಿವರ್ಸ್ ಆರ್ಡರ್ ಇದೆ. ಪಿ ಓ ಆದಮೇಲೆ ಏನು ಬರಬೇಕಪ್ಪ, ಏನು ಬರಬೇಕು, ಎಮ್ ಎನ್ ಓ ಪಿ ಬರುತ್ತಲ್ಲ ಆ ಥರ, ಪಿ ಓ ಆದಮೇಲೆ ನೆಕ್ಸ್ಟ್ ಏನು ಬರಬೇಕು, ಏನು ಬರಬೇಕು. ಸೊ ಏನಾಗಿದೆ ಇಲ್ಲಿ, ಆಲ್ಫಾಬೆಟ್ಟು ಮೈನಸ್ 1 ಆಗಿದೆ. ಹಾಗಾಗಿ ಇಲ್ಲಿ ನೋಡ್ರಿ, ನ್ಯೂಮರಿಕಲು ಪ್ಲಸ್ 2 ಆ್ಯಡ್ ಆಗ್ತಾ ಹೋಗಿದೆ. ಪ್ಲಸ್ 2 ಅಂದರೆ 2 ಪ್ಲಸ್ 2. ಸೊ ಇಲ್ಲಿ ನೋಡ್ರಿ 2 ಇದೆ, 4 ಇದೆ. ನೆಕ್ಸ್ಟ್ ಎಷ್ಟು ಬರಬೇಕಪ್ಪ, ಪ್ಲಸ್ 2 ಮಾಡಿದರೆ 6 ಬರಬೇಕು. ಅದೇ ಥರನಾಗ ಆಲ್ಫಾಬೆಟ್ಸ್ ಏನಾಗಿದೆ, ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ. ಡಿಕ್ರೀಸಿಂಗ್ ಆರ್ಡ್ರ್ ಅಂದರೆ ಇಲ್ಲಿ ಪಿ ಇದೆ, ಇಲ್ಲಿ ಓ ಇದೆ. 16 15 ನೆಕ್ಸ್ಟ್ ಬರುತ್ತೆ, 14 ಆಗಿರಬೇಕು. 14 ಯಾವುದಿದೆ, ಎಣ್ಣೆ ಇದೆ. ಎಣ್ಣೆ ಎಷ್ಟಪ್ಪ, 14. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 6 ಎಣ್ ಆಗುತ್ತೆ. ಸೊ ಇದು ಒಂದು ವೇ, ನಿಮಗೆ ಎಕ್ಸಾಮಿನೇಷನಲ್ಲಿ ಇಷ್ಟು ಮಾಡೋಕ್ಕೆ ಟೈಮ್ ಇರೋಲ್ಲ. ಸೊ ನೋಡಿರಿ, ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅನಲೈಸ್ ಮಾಡಬೇಕು. 3 ಆಪ್ಷನ್ 6 ಸ್ಟಾರ್ಟ್ ಆಗಿದೆ, 1 ಆಪ್ಷನ್ ಮಾತ್ರ 18 ಇದೆ. ಹಾಗಾಗಿ 1 ಆಪ್ಷನ್ನ ನಾವು ಬಿಟ್ಬಿಡೋಣ. ಇನ್ನು 3 ಇದೆ ಅಂದರೆ 3 ಚೆಕ್ ಮಾಡೋಣ. ಸೊ ನೋಡಿರಿ, ನಿಮಗೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, 12 14 16. ಸೊ ನೆಕ್ಸ್ಟ್ ಬರೋದು 18 ಅಂದರೂ ಬರೋಲ್ಲ ಅಂತ. ಹಾಗಾಗಿ ಈ ಆಪ್ಷನ್ ಕ್ಯಾನ್ಸಲ್ ಮಾಡಿರಿ. ನೆಕ್ಸ್ಟ್ ಬರೋದು 6 ಬರುತ್ತೆ. ಸೊ ಅದು ಪಕ್ಕ ಆಯಿತು. ಬಟ್ ಲೆಟ್ರ್ ಯಾವುದು ಬರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ನೋಡಿರಿ, ಪಿ ಇದೆ, ಇಲ್ಲಿ ಓ ಇದೆ. ಪಿ 16, ಓ 15. ನೆಕ್ಸ್ಟ್ ಬರೋದು 14 ಇರಬೇಕು. ಕ್ಯೂ 14 ಆಗಲ್ಲ. ಕ್ಯೂ ಎಷ್ಟಾಗುತ್ತೆ, ಕ್ಯೂ 17 ಆಗುತ್ತೆ. ಆರ್ 18 ಆಗುತ್ತೆ. ಈ ಎಷ್ಟಾಗುತ್ತಪ್ಪ, 5 ಆಗುತ್ತೆ. ಈ ಕೂಡ ಆಗಲ್ಲ. ಹಾಗಾದರೆ ಆಗದಂಥದ್ದು ಯಾವುದು, ಎಣ್ಣೆಷ್ಟು 14. ಹಾಗಾಗಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 2 ಆಗ್ತದೆ. ಸೊ ನೋಡಿರಿ, ಕ್ವಶನ್ನ ನೀವು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡದೆ ಕೂಡ ಸಾಲ್ವ್ ಮಾಡ್ಬೋದು. ಇದೇನಂದರೆ ನಿಮ್ಮ ಎಬಿಲಿಟಿ ಮೇಲೆ ನಿಲ್ಲುತ್ತೆ. ನೀವು ಎಷ್ಟು ಆಲ್ಫಾ ನ್ಯೂಮರಿಕಲ್ ಸೀರೀಸ್ನ ಅಂಡರ್ಸ್ಟ್ಯಾಂಡ್ ಆಗಿ, ಸ್ಟ್ರಾಂಗಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರ ಅನ್ನೋದ್ರ ಮೇಲೆ ಇದಿರುತ್ತೆ. ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನೇನಂದರೆ, ಒಂದು ಗೋಡೆಯನ್ನು ಕಟ್ಟಲು 5 ಜನರಿಗೆ 24 ದಿನಗಳು ಬೇಕು. 8 ಜನರ ಇನ್ನೊಂದು ತಂಡವು ಮೊದಲಿನ ತಂಡದ ಅರ್ಧದಷ್ಟು ಕಾರ್ಯಕ್ಷಮತೆ ಹೊಂದಿದ್ದು 3/5 ಭಾಗ ಕಟ್ಟಲು ಅವರು ತೆಗೆದುಕೊಳ್ಳುವ ದಿನಗಳೆಷ್ಟು ಅಂತ. ಸೊ ಒಂದು ಗೋಡೆಯನ್ನು ಕಟ್ಟೋಕ್ಕೆ 5 ಜನರಿಗೆ ಎಷ್ಟು ದಿನಗಳು ಬೇಕಪ್ಪ, 24 ದಿನಗಳು ಬೇಕು. ಹಾಗಾಗಿ 8 ಜನರ ಇನ್ನೊಂದು ತಂಡ ಇದೆ, ಅದರ ಕಾರ್ಯಕ್ಷಮತೆ ಎಷ್ಟಿದೆ ಅಂದರೆ 5 ಜನರದಷ್ಟಿದೆಯಲ್ಲ, ಅದಕ್ಕಿಂತ ಅರ್ಧದಷ್ಟಿದೆ. ಅದು ಮೊದಲಿನ ತಂಡದ ಅರ್ಧದಷ್ಟು ಕಾರ್ಯಕ್ಷಮತೆ ಹೊಂದಿದೆ. ಆಮೇಲೆ ಕಟ್ಟಿದ ಗೋಡೆ 3/5 ಭಾಗ ಕಟ್ಟಲು ಅವರು ಎಷ್ಟು ದಿನಗಳನ್ನು ಟೈಮ್ ತೆಗೆದುಕೊಳ್ತಾರೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ನಾವೇನು ಮಾಡೋಣ ಅಂದರೆ ಇದನ್ನು 2 ಪಾರ್ಟಾಗಿ ಸ್ಪ್ಲಿಟ್ ಮಾಡೋಣ. ಫಸ್ಟ್ ಏನು ಮಾಡೋಣ, ಫಸ್ಟ್ ಕೇಸಲ್ಲಿ ಒಟ್ಟು ಕೆಲಸ ಎಷ್ಟು ಅಂತ ಕಂಡುಹಿಡಿಯೋಣ. ನೆಕ್ಸ್ಟ್ ಏನು ಮಾಡೋಣ ಅಂದರೆ 3/5 ಕಟ್ಟೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕಂಡುಹಿಡಿಯೋಣ. ಸೊ ನೋಡಿರಿ, ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಒಟ್ಟು ಕೆಲಸ ಏನಾಗುತ್ತಪ್ಪ, ಜನರು ಇಂಟು ದಿನಗಳು. ಸೊ ಎಷ್ಟು ಜನ ಇದ್ದಾರಪ್ಪ ಒಂದೇದ್ರಲ್ಲಿ, ನಿಮಗೆ 5 ಜನ ಇದ್ದಾರೆ. ಎಷ್ಟು ದಿನಗಳು ಬೇಕಾಗುತ್ತೆ, 24 ಬೇಕಾಗುತ್ತೆ. ಹಾಗಾಗಿ 5 ಎಷ್ಟಪ್ಪ, 120. ಸೊ ಒಟ್ಟು ಕೆಲಸ ಎಷ್ಟಿದೆ, 120 ಯೂನಿಟ್ ಇದೆ. ನೆಕ್ಸ್ಟ್ ಕೇಸಲ್ಲಿ ಏನಿದೆ ಅಂದರೆ, ಇನ್ನೊಂದು ತಂಡ ಅರ್ಧದಷ್ಟು ಕಾರ್ಯಕ್ಷಮತೆ ಹೊಂದಿದೆ. ಅಂದರೆ ಇದೆಷ್ಟಿದೆಯಲ್ಲ, ಇದರ ಅರ್ಧದಷ್ಟಿದೆ. ಇದರ ಅರ್ಧದಷ್ಟು ಅಂದರೆ ಏನಾಗುತ್ತಪ್ಪ, ಇವರು ಒಬ್ಬರಾದರೆ ಅವರಿಬ್ಬರು ಆಗ್ತಾರೆ, ಅವರಿಬ್ಬರಾದರೆ ಇವರೊಬ್ಬರು ಆಗ್ತಾರೆ. ಸೊ ಅಲ್ಲಿ 8 ಜನರ ತಂಡ ಇದೆ. 8 ಜನರ ತಂಡ ಇದ್ದರೆ ಆ ಕಾರ್ಯಕ್ಷಮತೆ ಅರ್ಧದಷ್ಟು ಅಂದರೆ ಇವರೊಬ್ಬರಿಗೆ ಅವರಿಬ್ಬರು ಸಮ. ಸೊ ಇಲ್ಲಿ ನೋಡಿರಿ, ಫಸ್ಟ್ ತಂಡದ ಒಬ್ಬರಿಗೆ ಅವರಿಬ್ಬರು ಸಮ. ಹಾಗಾದರೆ ಇಲ್ಲಿ 8 ಜನ ಇದ್ರೆ ಇಲ್ಲಿ ಎಷ್ಟು ಜನ ಬರ್ತಾರಪ್ಪ, 4 ಜನ ಬರ್ತಾರೆ. ಯಾಕಂದರೆ ಕಾರ್ಯಕ್ಷಮತೆ ಅರ್ಧ ಇದೆ. ಹಾಗಾಗಿ ಅದನ್ನು ರೆಡ್ಯೂಸ್ ಆಗಿ ಏನಾಗುತ್ತೆ ಅಂದರೆ ಇಲ್ಲಿ 4 ಬರುತ್ತೆ. ಈ ಜನರಿಗೆ ಕಂಪ್ಯಾರಿಸನ್ ಮಾಡೋದಾದರೆ 4 ಬರುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ಜನ ಹಾಕಾರಪ್ಪ, ಜನರು 4 ಹಾಕ್ತಾರೆ. ಸೊ ಈ 4 ಜನ ಏನು ಮಾಡಬೇಕಂದ್ರೆ 3/5 ಕಟ್ಟಬೇಕು. ಈಗ ನೋಡಿರಿ, ಪೂರ್ತಿ ಕೆಲಸ ಎಷ್ಟಿದೆ, 120 ಇದೆ. ಸೊ ಎಷ್ಟು ಭಾಗ ಕಟ್ಟಬೇಕು ಅವರು, 5/3 ಭಾಗ. ಹಾಗಾಗಿ ನಾನೇನು ಮಾಡ್ತೀನಿ, ಇಂಟು 3/5 ಮಾಡ್ತೀನಿ. ಸೊ ನೋಡಿರಿ, 5 1/5 2 ನಾ 20 ಉಳಿತು, 5 4 24 3 ಎಷ್ಟಪ್ಪ, 72. ಸೊ ಟೋಟಲ್ ಯೂನಿಟ್ ಎರಡನೇ ಕೆಲಸಕ್ಕೆ ಎಷ್ಟಾಗುತ್ತೆ, 72 ಯೂನಿಟ್ಸ್ ಆಗುತ್ತೆ. ಸೊ ನೋಡಿರಿ, ನಮಗೆ ಜನರು ಸಿಕ್ತು, ಸಿಕ್ಕರು, ಕೆಲಸ ಸಿಕ್ತು. ಈಗ ನಾವೇನು ಕಂಡುಹಿಡಿಬೇಕಂದ್ರೆ, ನಾವು ದಿನಗಳನ್ನು ಕಂಡುಹಿಡಿಬೇಕು. ಸೊ ದಿನಗಳ ಫಾರ್ಮುಲ ಏನಾಗುತ್ತೆ, 72 = ನಾವು ಜನರು ಎಷ್ಟು ಅಂತ ಗೊತ್ತಿದೆ, 4 ಜನ ಇಂಟು ಏನು ಕಂಡುಹಿಡಿಬೇಕಪ್ಪ, ದಿನಗಳನ್ನು ಕಂಡುಹಿಡಿಬೇಕು. ಸೊ ಹಾಗಾಗಿ ಇಲ್ಲಿ ದಿನಗಳು, ಸೊ ದಿನಗಳು = ಏನಾಗುತ್ತೆ, 72/4 ಆಗುತ್ತೆ. ಸೊ ನೋಡಿರಿ, 4 1/4 ಯಾಕಂದರೆ 4 2 8 7 ಇದೆ. ಹಾಗಾಗಿ ಡಿವೈಡ್ ಆಗಲ್ಲ, 4 1/4. ಇನ್ನೇನು ಉಳಿತಪ್ಪ, 32 ಉಳಿತು, 4 8 32. ಹಾಗಾದರೆ ಎಷ್ಟು ದಿನ ಬೇಕಾಗುತ್ತೆ ಅವರಿಗೆ, 18 ದಿನಗಳು ಬೇಕಾಗುತ್ತೆ.
ಸೊ ನೋಡ್ರಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ 3 ಆಗುತ್ತೆ ಸೊ ಈ ತರ ಕ್ವೆಶ್ಚನ್ಸ್ ಇದ್ದಾಗ ನೀವು ಮಾರ್ಕ್ ಅಂಡ್ ರೀಡ್ ಅಂತ ಇಡ್ರಿ ಇದನ್ನೇನು ಮಾಡ್ರಿ ನೀವು ಕಂಪ್ಯಾರಿಸನ್ ಮಾಡಿ ಇಟ್ಕೊಂಡಿರಿ ಅಂದರೆ ಕಂಪ್ಯಾರಿಸನ್ ಮಾಡಿ ನೀವು ಒಂದು ಕಡೆ ಕಂಪ್ಯಾರಿಸನ್ ಮಾಡಿ ಆಮೇಲೆ ಮಾಡಬೇಕಾಗುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಇನ್ ಕೇಸ್ ನಿಮಗೆ ಸಬ್ಜೆಕ್ಟಲ್ಲಿ ಗ್ರಿಪ್ ಇದ್ದರೆ ನೀವು ಭಾರಿ ಈಸಿ ಕಂಪ್ಯಾರಿಸನ್ನು ಮಾಡ್ಬೋದು ಹೆಂಗಂದರೆ 5 × 24 120 ಯುನಿಟ್ಸ್ ಅದೇ ಥರನಾಗಿ 5 units = 120 ಆದರೆ 3 units = ಎಷ್ಟು ಅಂತ ಮಾಡ್ತೀರಾ 3 units = 72 ಆಗುತ್ತೆ ಸೊ ಇಲ್ಲಿ 8 ಜನ ಇದ್ದಾರೆ ಅರ್ಧ ಕ್ಷಾರ ಕಾರ್ಯಕ್ಷಮತೆ ಅಂದರೆ 4 ಜನಕ್ಕೆ ಸಮ ಆಗುತ್ತೆ ಸೊ 70 ಯುನಿಟ್ಸನ್ನು ಮಾಡೋಕ್ಕೆ 4 ಜನಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 72 ÷ 4 ಮಾಡಿದ್ರೆ ನಿಮಗೆ 18 ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ 1/4 ಭಾಗ ಹಾಲು ಇತ್ತು ಒಟ್ಟು ಈ ರೀತಿಯ ಮಿಶ್ರಣ 20 ಲೀಟ್ರ್ ಇತ್ತು ಇದರಲ್ಲಿ 5 ಲೀಟ್ರ್ ನೀರನ್ನು ಬೆರೆಸಿದರೆ ಆಗ ಇದರಲ್ಲಿರುವ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಸೊ ನೋಡ್ರಿ ಒಂದು ಮಿಶ್ರಣ ಇದೆ ಮಿಶ್ರಣದಲ್ಲಿ ಏನಪ್ಪ ಅಂದರೆ ಹಾಲು ಮತ್ತು ನೀರು ಎರಡೂ ಇದೆ ಆ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಹಾಲಿನ ಪ್ರಮಾಣ ಎಷ್ಟಿದೆ ಅಂದರೆ 1/4 ಭಾಗ ಇದೆ ಸೊ ಮಿಶ್ರಣದಲ್ಲಿ ಎಷ್ಟಿದೆ ಅಂದರೆ 1/4 ಭಾಗ ಹಾಲು ಇತ್ತು ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ 4/5 ಭಾಗ ಹಾಲು ಇತ್ತು ಅಂದರೆ 5 ಭಾಗ ನಾವು ಮಾಡಿದರೆ ಮಿಶ್ರಣನ 4 ಭಾಗ ಏನಿತ್ತಪ್ಪ ಅಂದರೆ ಹಾಲಿತ್ತು ಒಟ್ಟು ಈ ರೀತಿಯ ಮಿಶ್ರಣ ಅಂದರೆ ಆ ರೀತಿಯ ಮಿಶ್ರಣ ಎಷ್ಟಿತ್ತು ಅಂದರೆ 20 ಲೀಟ್ರ್ ಇತ್ತು ಇದಕ್ಕೆ 5 ಲೀಟ್ರ್ ನೀರನ್ನು ಸೇರಿಸಿದರೆ ಇದರಲ್ಲಿರುವ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಸೊ ನೋಡ್ರಿ ಫಸ್ಟ್ ನಾವೇನು ಮಾಡ್ಬಿಡೋಣ ಹಾಲು ಮತ್ತು ನೀರು ನೀರಿನ ಮಿಶ್ರಣ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ 1/4 ಭಾಗ ಹಾಲಿದೆ ಅಂದರೆ ಈಗ ನೋಡ್ರಿ 1/4 ಭಾಗ ಹಾಲಿದೆ ಅಂದರೆ ಇದು 1/4 ಭಾಗ ಹಾಲಾದರೆ ಇದು 1/5 ಭಾಗ ಏನಾಗುತ್ತಪ್ಪ ಹಾಲು ಮತ್ತು ನೀರು ಹಾಲು ಮತ್ತು ನೀರಿನ ಮಿಶ್ರಣ ಆಗುತ್ತೆ ಅಂದರೆ 1/4 ಭಾಗ ಹಾಲಿದ್ರೆ 1 ಭಾಗ ಏನಾಗುತ್ತೆ ನೀರಾಗುತ್ತೆ ಆವಾಗ 5 ಭಾಗ ಬರುತ್ತೆ ಸೊ 5 ಭಾಗ ಹಾಲು ಮತ್ತು ನೀರಿದ್ದರೆ 1 ಭಾಗ ಏನಿರುತ್ತೆ ಹಾಲಿರುತ್ತೆ ಹಾಗಾಗಿ 1 ಭಾಗ ಮಾತ್ರ ನೀರಾಗುತ್ತೆ ಸೊ ನೋಡ್ರಿ 20 ಲೀಟ್ರ್ ಮಿಶ್ರಣ ಇದೆ ಅಂತ ಹೇಳಿದ್ದಾರೆ ಈಗ ನಮಗೆ ಹಾಲು ಮತ್ತು ನೀರಿನ ಪ್ರಮಾಣ ಸಿಕ್ತು ಹಾಲು ಎಷ್ಟಿದೆ 4 ಭಾಗ ಇದೆ ನೀರೆಷ್ಟಿದೆ 1 ಭಾಗ ಇದೆ ಆವಾಗ ಮಾತ್ರ ಹಾಲು ಮತ್ತು ನೀರಿನ ಮಿಶ್ರಣ 5 ಭಾಗ ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ನೋಡ್ರಿ ಹಾಲು 4 ಭಾಗ ಇದೆ ನೀರು 1 ಭಾಗ ಇದೆ ಟೋಟಲ್ ಮಿಶ್ರಣ ಎಷ್ಟಿದೆ 20 ಲೀಟ್ರ್ ಇದೆ 20 ಲೀಟ್ರಲ್ಲಿ ಹಾಲು 4 ಭಾಗ ಅಂದರೆ ಎಷ್ಟು ಲೀಟ್ರ್ ಆಗುತ್ತಪ್ಪ ಸೊ ನೋಡ್ರಿ ಟೋಟಲ್ 5 ÷ 20 ಆಯಿತು ಅದರಲ್ಲಿ 4 ಭಾಗ ಏನಿದೆ ಹಾಲಿದೆ ಸೊ ಹಾಲು ಎಷ್ಟಾಗುತ್ತೆ ನೋಡ್ರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ 20 × 4 / 5 5 × 5 = 16 ಸೊ ಟೋಟಲ್ 16 ಲೀಟ್ರ್ ಹಾಲಿದೆ 16 ಲೀಟ್ರ್ ಹಾಲಿದ್ರೆ 20 ಲೀಟ್ರಲ್ಲಿ ಎಷ್ಟು ಲೀಟ್ರ್ ನೀರಿರುತ್ತಪ್ಪ 4 ಲೀಟ್ರ್ ನೀರಿರುತ್ತೆ ಹಾಗಾಗಿ 4 ಲೀಟ್ರ್ ನೀರಿದೆ ಈ 4 ಲೀಟ್ರ್ ನೀರಿಗೆ ಏನು ಮಾಡ್ತಾರಂದರೆ ಅಂದರೆ ಈ ಮಿಶ್ರಣಕ್ಕೆ ಮತ್ತೆ ಎಷ್ಟು ಲೀಟ್ರ್ ನೀರು ಆ್ಯಡ್ ಮಾಡ್ತಾರೆ 5 ಲೀಟ್ರ್ ಜಾಸ್ತಿ ನೀರು ಆ್ಯಡ್ ಮಾಡ್ತಾರೆ ಆವಾಗ ನೀರಿನ ಪ್ರಮಾಣ ಏನಾಗುತ್ತೆ +5 ಆಗುತ್ತೆ ಆವಾಗ ಎಷ್ಟಾಗುತ್ತಪ್ಪ 9 ಲೀಟ್ರ್ ಆಯಿತು 16 ಲೀಟ್ರ್ ಹಾಲು +9 ಲೀಟ್ರ್ ನೀರಾಯಿತು ಟೋಟಲ್ ಮಿಶ್ರಣ ಎಷ್ಟಾಯಿತು 25 ಲೀಟ್ರ್ ಆಯಿತು ಸೊ ಈ 25 ಲೀಟ್ರಲ್ಲಿ ಹಾಲಿನ ಪ್ರಮಾಣ ಎಷ್ಟಿದೆ 16 ಭಾಗ ಇದೆ ಅಂದರೆ 16 ಲೀಟ್ರ್ ಇದೆ ಸೊ 16% ಇದೆ ಇದನ್ನು ಎಷ್ಟು ನಾವು ಕನ್ವರ್ಟ್ ಮಾಡಬೇಕು 100 ಅಂದರೆ ಪರ್ಸೆಂಟೇಜ್ ಶೇಕಡಾವಾರು ಕೇಳಿದ್ರಲ್ಲ ಹಾಗಾಗಿ 100 ಮಾಡ್ತೀವಿ ನೋಡಿರಿ 25 × 25 = 4 16 × 4 = 64 ಎಷ್ಟು ಶೇಕಡ ಪರ್ಸೆಂಟ್ ಇದೆಯಪ್ಪ ಅಂದರೆ 64% ಶೇಕಡ ಅದ್ರದ್ದು ಏನಿದೆ ಅಂದರೆ ನೀರಿನ ಹಾಲಿನ ಪ್ರಮಾಣ ಇದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 64% ಆಗುತ್ತೆ ಸೊ ಕ್ವೆಶನ್ ಓದ್ಬೇಕಾದ್ರೆ ನೋಡಿರಿ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ ಅಂತ ಹೇಳಿದ್ದಾರೆ ಸೊ ನೀವು ಕನ್ಫ್ಯೂಸ್ ಆಗಬೇಡ್ರಿ ಯಾವ ಥರ ಅಂದರೆ ಹಾಲು ಮತ್ತು ನೀರು 4/5 ಭಾಗ ಇದೆ ಅಂತ ತೊಗೋಬೇಡ್ರಿ ಯಾಕಂದರೆ ಹಾಲು ಮತ್ತು ನೀರಿನ ಮಿಶ್ರಣದಲ್ಲಿ ಅಂತ ಹೇಳಿದ್ದಾರೆ ಅಂದರೆ ಹಾಲು ಮತ್ತು ನೀರಿನ ಮಿಶ್ರಣ ಅಂದರೆ 5 ಭಾಗ 5 ಭಾಗ ಏನಿದೆಯಪ್ಪ ಹಾಲು ಮತ್ತು ನೀರಿನ ಮಿಶ್ರಣ ಇದೆ ಅದರಲ್ಲಿ 4 ಭಾಗ ಹಾಲಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಎಕ್ಸಾಮಿನೇಷನಲ್ಲಿ ಈ ಥರ ಸ್ಟೇಟ್ಮೆಂಟ್ ಇದ್ದಾಗ ಕನ್ಫ್ಯೂಷನ್ ಆಗಬೇಡ್ರಿ ಮಿಶ್ರಣ ಅಂತ ಕೊಟ್ಟಾಗ ಅದು ಟೋಟಲ್ ಕ್ವಾಂಟಿಟಿ ಎಷ್ಟು ಅಲ್ಲಿ ಮಿಶ್ರಣ ಇರುತ್ತಲ್ಲ 20 ಲೀಟ್ರ್ ಅದೇ ಅದು ಮಿಶ್ರಣ ಆಗಿರುತ್ತೆ ಅದರಲ್ಲಿ 4 ಭಾಗ ಏನಿರುತ್ತಪ್ಪ ಅಂದರೆ ಹಾಲಿರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಇಲ್ಲಿ 64 ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವ ಭಿನ್ನಾಂಶವನ್ನು 3/4 / 3 ತೆಗೆದುಹಾಕಿದರೆ 5/12 ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಏನು ಹೇಳಿದ್ದಾರೆ ಈ ಕೆಳಗಿನ ಯಾವ ಭಿನ್ನರಾಶಿಯಲ್ಲಿ ಈ ಕೆಳಗಿನಲ್ಲಿ ಯಾವ ಭಿನ್ನಾಂಶವನ್ನು 3/4 ತೆಗೆದುಹಾಕಿದಾಗ
5/12 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮಗೆ 3/4 ಇದೆ, ಅದರಲ್ಲಿ ನೀವು ಈ ಕೆಳಗಿನ ಯಾವ ಬಿಡ್ನ ರಾಶಿನ ಕಳೆದ್ರೆ ನಿಮಗೆ 5/12 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ 3/4 ಯಾವ ಬಿಡ್ನ ರಾಶಿ ಕಳಿಬೇಕು ಆ ಬಿಡ್ನ ರಾಶಿ ನಾನು ಏನಂತ ಹೇಳ್ತೀನಿ ಎಕ್ಸ್ ಅಂತ ಹೇಳ್ತೀನಿ. ಆವಾಗ ನಿಮಗೆ ಎಷ್ಟು ಬರಬೇಕಪ್ಪ 5/12 ಬರಬೇಕು, ಇದು ನಿಮ್ಮದು ಕ್ವೆಶ್ಚನ್ ಇರೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ಎಕ್ಸ್ನ ಆ ಕಡೆ ಕಳಿಸ್ತೀನಿ, ಅದನ್ನು ಈ ಕಡೆ ಕಳಿಸ್ತೀನಿ, ಆವಾಗ ನಮಗೆ ಏನಾಗುತ್ತೆ ಅಂದರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಆವಾಗ ಏನಾಗುತ್ತೆ ನೋಡಿರಿ 3/4 - 5/12 = ಎಕ್ಸ್ ಆಗುತ್ತೆ, ಯಾಕಂದರೆ ಮೈನಸ್ ಇದ್ದಿದ್ದು ಆ ಕಡೆ ಹೋದ್ರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ದಿದ್ದು ಈ ಕಡೆ ಬಂದರೆ ನೆಗೆಟಿವ್ ಆಗುತ್ತೆ. ಸೊ ನೋಡಿರಿ 3/4 - 5/12 ಇದೆ. ಸೊ ಇದನ್ನು ಮೈನಸ್ ಮಾಡಬೇಕಂದ್ರೆ ಆಗಲ್ಲ, ಯಾಕಂದರೆ ಇಲ್ಲಿ ಛೇದಗಳು ಸಮನಾಗಿಲ್ಲ. ಫಸ್ಟು ಛೇದಗಳನ್ನ ಸಮನಾಗಿ ಮಾಡಬೇಕು. ಒಂದರಲ್ಲಿ 4 ಇದೆ, ಒಂದರಲ್ಲಿ 12 ಇದೆ. ಸೊ 4 ಮತ್ತು 12 ಲಸ ಏನಾಗುತ್ತಪ್ಪ 12 ಆಗುತ್ತೆ, ಯಾಕಂದರೆ 12 4 ಡಿವೈಡ್ ಆಗುತ್ತೆ, 12 ಡಿವೈಡ್ ಆಗುತ್ತೆ. ಇಲ್ಲಿ ಲಸ ಎಷ್ಟಾಯಿತು 12 ಆಯಿತು. ಸೊ ನಾವು 4 ಎಷ್ಟು ಇಂಟು ಮಾಡಿದ್ರೆ 12 ಬರುತ್ತಪ್ಪ, 3 ಮಾಡಿದರೆ 12 ಬರುತ್ತೆ. ಹಾಗಾಗಿ 3 ಎಷ್ಟು ಇಂಟು ಮಾಡಬೇಕು, 3 ಮಾಡಬೇಕು. 3 ಎಷ್ಟು 9. ಅದೇ ಥರನಾಗಿ ಇಲ್ಲಿ ಯಾವುದೇ ಇಂಟು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಛೇದದಲ್ಲಿ 12 ಇದೆ. ಸೊ -5. ಸೊ ನೋಡಿರಿ 9 5 ಕಳೆದ್ರೆ ಎಷ್ಟು 4/12 - 12, 4 1, 4 3. ಸೊ ಆನ್ಸರ್ ಎಷ್ಟಾಯ್ತಪ್ಪ ಅಂದರೆ 1/3 ಬಂತು. ಆನ್ಸರ್ ಏನಾಗುತ್ತೆ 1/3 ಆಗ್ತದೆ. ಸೊ ಕ್ವಶನ್ಸ್ ಸಿಂಪಲ್ ಆಗಿರುತ್ತೆ. ನೀವೇನು ಮಾಡಬೇಕಂದ್ರೆ ಕ್ವಶನ್ನ ಸ್ವಲ್ಪ ಬರ್ಕೋರಿ, ಬರೆದ್ಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ. ಟೈಮ್ ತೆಗೆದುಕೊಳ್ಳುತ್ತೆ, ಒಂದು 20-30 ಸೆಕೆಂಡ್ಸ್ ಟೈಮ್ ತೆಗೆದುಕೊಳ್ಳುತ್ತೆ, ಪರವಾಗಿಲ್ಲ. ಬಟ್ ಆನ್ಸರ್ ಏನಂದರೆ ಆ್ಯಕ್ಯುರೇಟಾಗಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಈ ಸರಣಿಯಲ್ಲಿ ಮುಂದಿನ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೊಂದು ಸರಣಿ ಕೊಟ್ಟಿದ್ದಾರೆ, ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಮುಂದಿನ ಪದವನ್ನು ಕಂಡುಹಿಡಿಯಬೇಕು. ಸರಣಿ ಏನಿದೆ ನೋಡಿರಿ, 1, 9, 18, 28 ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ನೋಡಿರಿ ನಾವು ಇದನ್ನೇನು ಮಾಡೋಣ ಅಂದರೆ ಫಸ್ಟು ಡಿಫ್ರೆನ್ಸ್ ತೆಗೆದುಕೊಳ್ಳೋಣ. 1, 9 ಮಧ್ಯೆ ಮತ್ತು 18, 9 ಮಧ್ಯೆ ಮತ್ತು 28, 18 ಮಧ್ಯೆ, ಆವಾಗ ಮಾತ್ರ ನಮಗೇನೆಂದರೆ ರಿಲೇಷನ್ ಬಿಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ 1 ಮತ್ತು 9 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ, 1 ಎಷ್ಟು ಇಂಟು ಎಷ್ಟು ಆ್ಯಡ್ ಮಾಡಿದಾಗ ಅಂದರೆ ಎಷ್ಟು ಕೂಡಿಸ್ದಾಗ 9 ಬರುತ್ತೆ, ಪ್ಲಸ್ 8 ಕೂಡಿಸ್ದಾಗ ಮಾತ್ರ 9 ಬರುತ್ತೆ. ಅದೇ ಥರನಾಗಿ 9 ಎಷ್ಟು ಕೂಡಿಸಿದಾಗ ನಮಗೆ 18 ಬರುತ್ತೆ, ಪ್ಲಸ್ 9 ಕೂಡಿಸಿದಾಗ ನಮಗೆ 18 ಬರುತ್ತೆ. 18ಕ್ಕೆ ನಾವು ಎಷ್ಟು ಕೂಡಿಸಿದರೆ ನಮಗೆ 28 ಬರುತ್ತೆ, ಪ್ಲಸ್ 10 ಕೂಡಿಸಿದರೆ ನಮಗೆ 28 ಬರುತ್ತೆ. ಸೀರೀಸ್ ನೋಡಿರಿ 8, 9, 10. ಸೊ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕಾಗುತ್ತೆ, ನಾವು 11 ಆ್ಯಡ್ ಮಾಡಬೇಕಾಗುತ್ತೆ, ಯಾಕಂದರೆ ಪ್ರತಿಯೊಂದರಲ್ಲೂ ಒಂದೊಂದು ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಪ್ಲಸ್ 11 ಆ್ಯಡ್ ಮಾಡಬೇಕಾಗುತ್ತೆ. 28 + 11 ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ, 39 ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, 39 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, 1 ಉದ್ಯಮದಲ್ಲಿ ರಮೇಶನು 8,000 ರೂಪಾಯಿಗಳನ್ನು 7 ತಿಂಗಳ ಕಾಲದವರೆಗೆ ಮತ್ತು ಸುರೇಶನು 7,000 ರೂಪಾಯಿಗಳನ್ನು 8 ತಿಂಗಳ ಸಮಯದವರೆಗೆ ಹೂಡಿಕೆ ಮಾಡಿದ್ದರು, ಹಾಗಾದರೆ ಬರುವ ಲಾಭದಲ್ಲಿ ಸಿಗುವ ಅನುಪಾತ ಅಂತ ಕೇಳಿದ್ದಾರೆ. ಸೊ ನೋಡಿರಿ ಇದು ಪಾರ್ಟ್ನರ್ಶಿಪ್ ಮೇಲಿದೆ. ಪಾರ್ಟ್ನರ್ಶಿಪ್ಪಲ್ಲಿ ನೀವೇನಂದರೆ ರೇಷಿಯೋನ ಕಂಡುಹಿಡಿಬೇಕಾಗುತ್ತೆ, ಯಾರಿಗೆ ಎಷ್ಟು ಭಾಗ ಬಂತು ಅಂತ ಕಂಡುಹಿಡಿಯೋದಕ್ಕೆ ನೀವೇನು ಮಾಡ್ಬೇಕಂದ್ರೆ ಭಾಗಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ಥರ ಭಾಗಗಳನ್ನ ಮಾಡ್ಕೋತೀರಾ ಪಾರ್ಟ್ನರ್ಶಿಪ್ಪಲ್ಲಿ ಅಂದರೆ, ಇದಕ್ಕೆ ಫಾರ್ಮುಲಾ ಏನಿದೆಯಪ್ಪ ಅಂದರೆ ಮಂತ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಪಾರ್ಟ್ನರ್ಶಿಪ್ ಅಂದರೆ ಪಾಲುದಾರಿಕೆ, ತಿಂಗಳು ಅಂದರೆ ಇದನ್ನು ಕಾಲ ಅಂತಲೂ ತೊಗೋಬೋದು ನೀವು, ಇಂಟು ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಬಂಡವಾಳ ಅಂತ ತೊಗೋಬೇಕು. ಸೊ ನೋಡಿರಿ ಇದು ನಾವು ಪಾರ್ಟ್ನರ್ಶಿಪ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ. ಅದನ್ನು ನಾನು ಏನು ಮಾಡಿರ್ತೀನಪ್ಪ ಅಂದರೆ ಇನ್ನು ಶಾರ್ಟಾಗಿ ಬರೀತೀನಿ. ಸೊ ನೋಡಿರಿ ಫಸ್ಟ್ ಈಕ್ವೇಷನಲ್ಲಿ ಏನಾಗುತ್ತಂದರೆ ನಾವು ಫಸ್ಟು ರಮೇಶನ್ ತೊಗೊಳ್ಳೋಣ, ಆಮೇಲೆ ಸುರೇಶನ್ ತೊಗೊಳ್ಳೋಣ. ರಮೇಶ್ ಎಷ್ಟು ಇನ್ವೆಸ್ಟ್ ಮಾಡ್ತಾನಪ್ಪ, ರಮೇಶ ಇಲ್ಲಿ ಸುರೇಶ. ಸೊ ನೋಡಿರಿ ರಮೇಶಿಂದು ಪಾರ್ಟ್ನರ್ಶಿಪ್ ಏನಾಗುತ್ತಂದರೆ ಬಂಡವಾಳ ಇಂಟು ಕಾಲ, ಕಾಲ ಅಂದರೆ ಸಮಯ. ಸೊ ಸಮಯ ಅಂತ ತಗೋರಿ. ಸೊ ಅದೇ ಥರನಾಗಿ ಅನುಪಾತ ಇಟ್ಟು ಬಂಡವಾಳ ಇಂಟು ಸಮಯ. ಸೊ ನೋಡಿರಿ ಇಲ್ಲಿ ಏನಾಗುತ್ತೆ, ಬಂಡವಾಳ ಇಂಟು ಸಮಯ, ಬಂಡವಾಳ ಇಂಟು ಸಮಯ. ಸೊ ಫಸ್ಟ್ರಲ್ಲಿ ಎಷ್ಟು ಬಂಡವಾಳ ಮಾಡ್ತಾನಪ್ಪ ಅವನು, ಎಷ್ಟು ಬಂಡವಾಳ ಹೂಡ್ತಾನವನು,
ಎಂಟು ಸಾವಿರ ರೂಪಾಯಿಗಳನ್ನ ಎಷ್ಟು ದಿನದೊಳಗೆ ಇಡ್ತಾನೆ ಅವನು? ಏಳು ತಿಂಗಳ ಕಾಲದವರೆಗೆ ಹೂಡಿಕೆ ಮಾಡ್ತಾನೆ. ಹಾಗಾದ್ರೆ ಬಂಡವಾಳ ಏನಾಗುತ್ತೆ? ಎಂಟು ಸಾವಿರ ರೂಪಾಯಿ ಆಗುತ್ತೆ. ಎಷ್ಟು ಸಮಯ ಹೂಡಿಕೆ ಮಾಡ್ತಾನೆ ಅವನು? ಏಳು ತಿಂಗಳ ಕಾಲ ಹೂಡಿಕೆನ ಮಾಡ್ತಾನೆ. ಅದೇ ಥರನಾಗಿ ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ? ಅವನು ಏಳು ಸಾವಿರ ರೂಪಾಯಿಗಳನ್ನು ಎಷ್ಟು ತಿಂಗಳವರೆಗೆ ಹೂಡಿಕೆ ಮಾಡ್ತಾನೆ? ಎಂಟು ತಿಂಗಳವರೆಗೆ ಹೂಡಿಕೆ ಮಾಡ್ತಾನೆ. ಸೊ ಇಲ್ಲಿ ಬಂಡವಾಳ ಏನಾಗುತ್ತಪ್ಪ? ಏಳು ಸಾವಿರ ಇಂಟು ಎಷ್ಟು ಸಮಯ? ಎಂಟು ತಿಂಗಳು ಹೂಡಿಕೆ ಮಾಡಿದ್ರೆ ಬರುವಲ್ಲಿ ಅನುಪಾತ ಕೇಳಿದ್ದಾರೆ. ಸೊ ಆಲ್ರೆಡಿ ಅನುಪಾತದಲ್ಲಿ ಬರೆದಿದ್ದೀವಿ. ಸೊ ಇಲ್ಲಿ ನೋಡಿರಿ, ಯು ಮೂರು ಸೊನ್ನೆ, ಯು ಮೂರು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. ಈ ಏಳು, ಇದು ಏಳು, ಇದು ಏಳು ಕ್ಯಾನ್ಸಲ್ ಆಗುತ್ತೆ. ಈ ಎಂಟು, ಈ ಎಂಟು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಮ್ಮ ಹೂಡಿಕೆ ಏನಾಗುತ್ತಪ್ಪ ಅಂದರೆ ಬರುವ ಲಾಭ ಎಷ್ಟಿರುತ್ತೆ ಅಂದರೆ ಒನ್ ಇಷ್ಟು ಒನ್ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಒಂದು ಉಳಿಯುತ್ತೆ, ಅಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ಒಂದು ಉಳಿಯುತ್ತೆ. ಹಾಗಾಗಿ ನಮ್ಮ ಬರುವಂಥ ಲಾಭಾಂಶದಲ್ಲಿ ಸಿಗುವ ಅನುಪಾತ ಎಷ್ಟಂದರೆ ಒನ್ ಇಷ್ಟು ಒನ್. ಹಾಗಾಗಿ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ ತ್ರೀ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಈ ಕೆಳಗೆ ನೀಡಿರುವ ಚಿತ್ರಗಳಲ್ಲಿ ಸರಿ ಹೊಂದದೇ ಇರುವುದನ್ನು ಗುರುತಿಸಿ. ಸೊ ನೋಡಿರಿ, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಗುಂಪಿಗೆ ಸೇರಿದ ಪದವನ್ನು ಆರಿಸಬೇಕು. ಫಸ್ಟ್ ಏನಿದೆ ಅಂದರೆ ಇ ಐ ಎ ಕೆ ಒ ಅಂತ ಇದೆ. ಸೊ ಪ್ರತಿಯೊಂದಕ್ಕೂ ಅವರು ಎ ಬಿ ಸಿ ಡಿ ಇ ಅಂತ ಕೋಡಿಂಗ್ ಮಾಡಿದ್ದಾರೆ. ಸೊ ನೋಡಿರಿ, ಇದರಲ್ಲಿ ಎ ಇ ಐ ಒ ಯು ಇವೇನಿದಾವಲ್ಲಪ್ಪ, ಓವೆಲ್ಸ್ ಅಂದರೆ ಸ್ವರಗಳು. ಇಂಗ್ಲೀಷ್ ಶಬ್ದದಲ್ಲಿ ಎ ಇ ಐ ಒ ಯು ಏನಾಗ್ತಾವಂದರೆ ಸ್ವರಗಳಾಗ್ತವೆ. ಇನ್ನು ಉಳಿದಿದ್ವೇನಂದರೆ ವ್ಯಂಜನಗಳು, ಅಂದರೆ ಕಾನ್ಸೋನೆಂಟ್ಸ್ ಅಂತ ಕರಿತೀವಿ ನಾವು. ವ್ಯಂಜನಕ್ಕೆ ಏನಂತ ಕರಿತೀವಿ? ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿರಿ, ಇ ಐ ಎ ಮತ್ತು ಒ ಇವೇನಾಗ್ತಾವಪ್ಪ, ಸ್ವರಗಳಾಗ್ತವೆ. ಕೆ ಒಂದು ಏನಾಗುತ್ತೆ ಅಂದರೆ ವ್ಯಂಜನ ಆಗುತ್ತೆ. ಹಾಗಾಗಿ ಗುಂಪಿಗೆ ಸೇರಿದ ಪದ ಯಾವುದಾಗುತ್ತಪ್ಪ? ಕೆ ಆಗುತ್ತೆ. ಯಾಕಂದರೆ ಕೆ ಒಂದು ವ್ಯಂಜನ, ಉಳಿದಿದ್ದೆಲ್ಲ ಸ್ವರಗಳು. ಹಾಗಾಗಿ ಇಂಗ್ಲೀಷ್ ಭಾಷೆಯಲ್ಲಿರುವಂಥ ಸ್ವರಗಳು ಎಷ್ಟಪ್ಪ ಅಂದರೆ ಐದು. ಅವು ಯಾವಂದರೆ ಎ ಇ ಐ ಒ ಯು. ಸೊ ಇಂಗ್ಲೀಷ್ ಭಾಷೆಯಲ್ಲಿರುವಂಥ ಸ್ವರಗಳು ಯಾವಪ್ಪ? ಎ ಇ ಐ ಒ ಯು. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾಕಂದರೆ ಕೆಲವೊಂದಿಷ್ಟು ಕ್ವಶನ್ಸಲ್ಲಿ ಸ್ವರಗಳನ್ನು ಕೊಟ್ಟು ಕಾನ್ಸೋನೆಂಟ್ಸ್ ಕೊಟ್ಟಿರ್ತಾರೆ, ಕಾನ್ಸೋನೆಂಟ್ ಅಂದರೆ ವ್ಯಂಜನಗಳನ್ನು ಕೊಟ್ಟಿರ್ತಾರೆ. ವ್ಯಂಜನ ಯಾವುದು, ಸ್ವರ ಯಾವುದು, ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಕೆ ಆಗುತ್ತೆ. ಬಟ್ ಕೆಗೆ ಇರುವಂಥ ಆಪ್ಷನ್ ಯಾವುದು? ಡಿ. ಡಿ ಯಾವುದಿದೆ? ಆಪ್ಷನ್ ನಂಬರ್ ತ್ರೀ ಇದೆ. ಹಾಗಾಗಿ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ ತ್ರೀ ಆಗ್ತದೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನ್ನು. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.